ನಮ್ಮ ಭವ್ಯ ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ ವಿಶ್ವಕ್ಕೆ ಒಂದು ಅದ್ಭುತ ಅರ್ಥಪೂರ್ಣ ಕೊಡುಗೆ. ರಾಮಾಯಣದಲ್ಲಿ ಬಂದಿದ್ದ ಪುಷ್ಪಕ ವಿಮಾನವೇ ನಾವಿಂದು ನೋಡುತ್ತಿರುವ ವಿಮಾನವ. ದೇಹಕ್ಕೆ ಕಾಯಿಲೆಗಳು ಬಂದಾಗ ಚಿಕಿತ್ಸೆ ಮಾಡಬೇಕೆನ್ನುವ ಅದ್ಭುತ ಕಲ್ಪನೆ, ಚರಕ ಮಹರ್ಷಿಯ ಆಯುರ್ವೇದಿಕ ಆ ಚಿಕಿತ್ಸಾ ಪದ್ಧತಿ ಇಂದಿನ ವೈದ್ಯಕೀಯ ಶಾಸ್ತ್ರಕ್ಕೆ ತಳಹದಿಯ. ಹಾಗೆ ಹಿಂದಿನ ಕಾಲದ ಅಂಜನಗಳೇ ಈಗಿನ ಟಿವಿ ಮತ್ತು ಇಂಟರ್ನೆಟ್ಗಳ. ಆಧುನಿಕ ಈ ಸಮಾಜದಲ್ಲಿ ವೈಜ್ಞಾನಿಕವಾಗಿ ನಾವು ಇಷ್ಟೊಂದು ಮುಂದುವರೆದಿದ್ದರೂ ಹಿಂದೆಂದಿಗಿಂತಲೂ ಅತಿ ಹೆಚ್ಚು ಒತ್ತಡ, ಹಿಂಸೆ, ಸಾಂಸಾರಿಕ ಸಮಸ್ಯೆ, ವ್ಯಾವಹಾರಿಕ ಔದ್ಯೋಗಿಕ ಸಮಸ್ಯೆ, ವಿದ್ಯೆ, ವಿವಾಹ, ಅನೇಕ ಸಮಸ್ಯೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೂ ಪುರಾತನ ಜ್ಯೋತಿಷ್ಯ ಮತ್ತು ಮಾಂತ್ರಿಕ ವಿದ್ಯೆಯಲ್ಲಿ ಪರಿಹಾರವೂ ಇದೆಯಾ? ಅದನ್ನು ತಿಳಿದುಕೊಳ್ಳೋದೇ ಅಂಜನ ಸಂಖ್ಯಾ ಭವಿಷ್ಯ. ನಮಸ್ಕಾರ ವೀಕ್ಷಕರೇ, ವಿಭಿನ್ನ ವಿಶಿಷ್ಟ ಹಾಗೆ ಅಷ್ಟೇ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕೈ ನೋಡಿ, ಜಾತಕ ನೋಡಿ, ಇತರ ವಿಧಾನಗಳಿಂದ ಭವಿಷ್ಯ ಹೇಳುವುದನ್ನು ಕೇಳುತ್ತೀರಾ? ಆದರೆ ಮಾಧ್ಯಮ ಲೋಕದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ವಿಭಿನ್ನ ಕಾರ್ಯಕ್ರಮದಲ್ಲಿ ಅಂಜನಾ ಸಂಖ್ಯಾ ಭವಿಷ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅದರ ರೂವಾರಿಯಾದಂತಹ ಶ್ರೀಯುತ ಬಸವರಾಜ್ ಆಯಿಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಸ್ವಾಗತಿಸೋಣ, ಬನ್ನಿ. ನಮಸ್ಕಾರ ಆಯಿಟಿ ಅವರೇ. ನಮಸ್ತೆ. ನಮಸ್ಕಾರ ವೀಕ್ಷಕರ. ಐಟಿ ಅವರೇ, ಇನ್ನು ಈ ವಿಶಿಷ್ಟವಾದಂತಹ ಅಂಜನಾ ಸಂಖ್ಯಾ ಭವಿಷ್ಯದ ಬಗ್ಗೆ ಈಗಾಗಲೇ ನೀವು ಕೊಡುವಂತಹ ಮಾಧ್ಯಮಗಳಲ್ಲಿ ಸಾಕಷ್ಟು ಮಾಹಿತಿಗಳ ಬಗ್ಗೆ, ಅಂದರೆ ಆಳವಾದ ವಿಶ್ಲೇಷಣೆ ಆಗಬಹುದು, ವೈಜ್ಞಾನಿಕ ದೃಷ್ಟಿಕೋನ, ನೀವು ಮಾತಾಡುವಂತಹ ರೀತಿ ಹಾಗೆ ಸಾಂದರ್ಭಿಕ ಉದಾಹರಣೆಗಳು ನಮ್ಮನ್ನು ಪ್ರಭಾವಿತಗೊಳಿಸಿದೆ. ಇನ್ನು ಈ ಒಂದು ಭಾರತೀಯ ಸಂಸ್ಕೃತಿಯ ಬಗ್ಗೆ ನಮ್ಮಲ್ಲಿ ಇನ್ನಷ್ಟು ಅಭಿಮಾನವನ್ನು ಮೂಡಿಸುವಂತೆ ಮಾಡಿದೆ. ಐಟಿ ಅವರೇ, ಅಂಜನಾದಲ್ಲಿ ಅಷ್ಟೊಂದು ಶಕ್ತಿ ಕಾಣುತ್ತೆ ಅಂತ ನೀವು ತಿಳಿಸಿದ್ದೀರಾ, ಸ್ವಲ್ಪ ಆಶ್ಚರ್ಯ ಆಗುತ್ತೆ ಅಂತಲೇ ಹೇಳಬಹುದು. ಇನ್ನು ಕೆಲವೊಂದು ಜನರು ಇದರ ಬಗ್ಗೆ ನಂಬೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅದ್ರ ಬಗ್ಗೆ ನೀವೇನಂತೀರಾ? ತಿಳಿಸ್ಕೊಡ್ತೀನಿ ನೋಡಿ. ಭೂಮಿ ಇದೆ, ಭೂಮಿ ಮೇಲೆ ಚಂಡ ಎಸ್ತರೆ ಏನಾಗುತ್ತೆ ಹೇಳಿ, ಬಾಲ್ ಎಸ್ತಾಗ ತಿರುಗ ಎಲ್ಲಿ ಹೋಗುತ್ತೆ? ಅದೇ ಸ್ಥಳದಲ್ಲಿ ಬಂದ್ಬಿಡುತ್ತೆ, ಒಟ್ಟಲ್ಲಿ ಭೂಮಿ ಮೇಲೆ ಬಂದ್ಬಿಡುತ್ತೆ. ಯಾಕೆ ಬಂದ್ಬಿಡುತ್ತೆ ಭೂಮಿ ಮೇಲೆ? ಕಾರಣ ಏನು? ಸೈಂಟಿಫಿಕಲಿ ಕಾರಣ ಏನಂದ್ರೆ, ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ತ್. ಭೂಮಿಗೆ ಒಂದು ಗುರುತ್ವಾಕರ್ಷಣ ಶಕ್ತಿ ಬಲ ಇದೆ, ಅದಕ್ಕೋಸ್ಕರ ಭೂಮಿ ಮೇಲೆ ಎಸ್ತಿರುವಂತ ಚೆಂಡು ಭೂಮಿ ಬಂದು ಬಿಡುತ್ತೆ ಅಂತ ಹೇಳಿ. ಹಾಗಾದ್ರೆ ನಿಮ್ಗೆ ಭೂಮಿಯಲ್ಲಿರೋ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳ್ತೀವಲ್ಲ, ತೋರ್ಸಕ್ಕಾಗತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಗುರುತ್ವಾಕರ್ಷಣ ಶಕ್ತಿ ಇಲ್ಲ ಅಂತ ತೋರ್ಸಕ್ಕಾಗಲ್ಲ ಅಂದ ತಕ್ಷಣ ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇಲ್ವೇ ಇಲ್ಲ ಅಂತ ಅರ್ಥನ? ಖಂಡಿತವಾಗಿರ್ತಾನೆ, ತೋರಿಸಿ. ಬಟ್ ತೋರ್ಸಕ್ಕಾಗಲ್ಲ, ಬಟ್ ಅದ್ರ ಎಫೆಕ್ಟ್ ಇದೆ ಅಲ್ಲ, ಎಫೆಕ್ಟ್ ಮೇಲೆ ಎಸ್ ಭೂಮಿಯಲ್ಲಿ ಸಹ ಒಂದು ಗ್ರಾವಿಟೇಷನ್ ಫೋರ್ಸ್ ಇದೆ ಅಂತ ಹೇಳ್ತೀವಿ. ಅದೇ ಎಫೆಕ್ಟ್ ಏನು, ಭೂಮಿ ಮೇಲೆ ಬಂದು ವಾಪಸ್ ಆ ಚೆಂಡು ಕೆಳಗೆ ಬೀಳೋದು. ಅದೇ ರೀತಿ ಅಂಜನದಲ್ಲಿ ಒಂದು ಶಕ್ತಿ ಕಾಣೋದು ಭೂಮಿ ಮೇಲೆ, ಭೂಮಿಯಲ್ಲಿರೋ ಗುರುತ್ವಾಕರ್ಷಣ ಶಕ್ತಿ ಎಷ್ಟು ಸತ್ಯನೋ ಅಂಜನದಲ್ಲಿಯೂ ಸಹ ಒಂದು ಶಕ್ತಿ ಕಾಣೋದು ಅಷ್ಟೇ ಸತ್ಯ. ಅದರ ಇಂಪ್ಯಾಕ್ಟ್ ನಾವು ನೋಡಬಹುದು, ಅದರ ಫಲವನ್ನು ನಾವು ತಿಳ್ಕೋಬಹುದು. ಆ ಫಲದ ಆಧಾರದ ಮೇಲೆ ಎಸ್ ಆ ಅಂಜನದಲ್ಲಿ ಒಂದು ಶಕ್ತಿ ಕಾಣ್ತದೆ ಅಂತ ಸ್ಪಷ್ಟವಾಗಿ ತಿಳ್ಕೋಬಹುದು. ಆಯ್ತಾ? ಈ ರೀತಿಯಾಗಿ ನಾವು ಎಲ್ಲವನ್ನೂ ಮೂಢನಂಬಿಕೆ ತಟ್ಟೆಯಲ್ಲಿ ಹಾಕಿ ತಗೋಕ್ಕಾಗಲ್ಲ. ಹಾಗೆ ಅಂಜನದಲ್ಲಿಯೂ ಸಹ ಒಂದು ಶಕ್ತಿ ಕಾಣೋದು ಅಷ್ಟೇ ಸತ್ಯ ಅಂತ ನಾನು ಇದ್ರ ಮುಂದೆ ಈ ಮೂಲಕ ಹೇಳಬಲ್ಲೆ. ನೋಡಿ, ಎಷ್ಟೋ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ, ಕೆಲವೊಬ್ರು ಅವ್ರೇನ್ ಹೇಳ್ತಾರೆ, ಏ ಇದು ಅಂಜನ ಏನೋ ಮಕ್ಕಳ ಮೇಲೆ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಹಂಗ ಹೇಳ್ತಾ ಇದಾರೆ, ಅಥವಾ ಮಗುಗೆ ಒಂದು ಹಿಪ್ನಟಿಸಮ್ ಮಾಡಿ ಹೇಳ್ತಾ ಇದಾರೆ ಅಂತ ಹೇಳ್ತಾರೆ. ಒಂದು ಮಗು ಮಾಡ್ಬೋದು, ಎರಡು ಮಗು ಮಾಡ್ಬೋದು, ಎಲ್ಲ ಮಕ್ಕಳಿಗೂ ಹಿಪ್ನೋಟಿಸಮ್ ಮಾಡೋಕ್ಕಾಗತ್ತಾ? ಅಥವಾ ಎಲ್ಲ ಮಕ್ಕಳ ಮೇಲೆ ಮನುಷ್ಯಗೆ ಒಂದು ಏನೋ ಒಂದು ಪ್ರಭಾವ ಬೀರಿ ಮಾಡೋಕ್ಕಾಗತ್ತಾ? ಓಕೆ, ಆ ಮಗುವಿಗೆ ಮನಸ್ಸಿನ ಮೇಲೆ ಪ್ರಭಾವ ಬೀರೇ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ, ಅಥವಾ ಆ ಮಗುಗೆ ಹಿಪ್ನೋಟಿಸಮ್ ಮಾಡಿ ಈ ಒಂದು ಫಲ ಹೇಳ್ತಾ ಇದೆ ಅಂತ ಅನ್ಕೊಳ್ಳಿ. ಆ ಒಂದು ಅಂಜನ ಅನ್ನೋದು ಒಂದು ಮಗುಗೆ ಹಿಪ್ನೋಟಿಸಮ್ ಮಾಡ್ತದೆ ಅಲ್ಲ, ಹಾಗಾದ್ರೆ ಅದು ಆ ಹಿಪ್ನೋಟಿಸಮ್ ಮಾಡೋ ಶಕ್ತಿ ಇದೆ ಅಂತ ಅನ್ಕೊಳ್ಳೋಣ ಅಲ್ವಾ? ಅಂದ್ರೆ ಇಲ್ಲಿ ನಮ್ಮ ಮಕ್ಕಳಿಗೆ ಅಂಜನ ಹಾಕಲ್ಲ, ಸ್ವತಃ ನಿಮ್ಮ ಮಕ್ಕಳನ್ನೇ 8-12 ವರ್ಷ ಇಬ್ರು ಮಕ್ಕಳು ನೀವೇ ಕರ್ಕೊಂಬನ್ನಿ, ನಿಮ್ಮ ಮಕ್ಕಳಿಗೆ ನಾವು ಅಂಜನ ತೋರಿಸ್ತೀವಿ. ಆ ಮಕ್ಕಳು ಹೇಳ್ತಾರೆ ನಿಮ್ಗೆ, ಹೌದು ನಮ್ಗೊಂದು ಶಕ್ತಿ ಕಾಣಿಸ್ತದೆ, ಒಂದು ಶಕ್ತಿ ತಾತ ರೂಪದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳುತ್ತೆ. ಆಮೇಲೆ ನಿಮ್ಗೆ ಯಾರಾದರೂ ಸಮಸ್ಯೆ ಮಾಡಿದಾಗ, ಯಾರೋ ಒಬ್ರು ಏನೋ ವ್ಯಕ್ತಿ ಮಾಟ ಪ್ರಯೋಗ ಮಾಡಿರ್ಬೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನೈತೆ ಅದೆಲ್ಲ ಮಾಡಿದಾಗ ಯಾವ ವ್ಯಕ್ತಿ ಮಾಡಿದನಂತ ಆ ಮುಖ ಅಲ್ಲಿ ಬರುತ್ತೆ. ಆ ಮಗು ನಿಮ್ಗೆ ಹೇಳುತ್ತೆ, ಓ ಈ ಥರ ಇದೆ ಅಂಕಲ್ಲು, ಇದೇ ಆಂಟಿ, ಒಂದು ಗಂಡಸು ಹೆಂಗಸು ನೋಡಕ್ಕೆ ಈ ವ್ಯಕ್ತಿ ಇದ್ದಾನೆ, ಈ ಥರ ಇದ್ದಾನೆ ಅಂತ. ಹೀಗೆ ಆ ಮಗು ನಿಮ್ಮ ಮಗುನೇ ನಿಮ್ಗೆ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಂಬಲೇಬೇಕಲ್ಲ. ನಮ್ಮ ಮಕ್ಕಳನ್ನ ನಾವು ಕರೆಸಿ ಹಾಕಿ ಹೇಳಿದಾಗ ಸುಳ್ಳಾಗ್ಬೋದು, ನಿಮ್ಮ ಮಕ್ಕಳು ಹೇಳಿದಾಗ ನಿಮ್ಗೆ ಗೊತ್ತಿರೋ ಮಕ್ಕಳು ಕರ್ಕೊಂಬಂದು ನೀವೇ ಹಾಕಿದಾಗ ನಂಬೋದು. ಏ ಬೇಡಪ್ಪ, ಯಾವ್ರ ಆ ಅವ್ರ ಜಾಗಕ್ಕೆ ಹೋದ್ರೆ ಅವ್ರೇನೋ ಒಂದು ಅಲ್ಲೇನೋ ಮೋಟಿವೇಟ್ ಮಾಡ್ತಾರಂತ ಅನ್ಕೋಬೋದು. ಬೇಡ, ನಮ್ಗೆ ನಾವೇ ಅಂಜನ ಕೊಡ್ತೀವಿ. ಇವತ್ತು 1,000 ಜನಗಳಿಗೆ ಅಂಜನ ಕೊಡ್ತೀನಿ ಅಂತ ಹೇಳ್ತೀನಿ, 100 ಜನ ಜ್ಯೋತಿಷಿಗಳಿಗೆ ನಾನು ಅಂಜನ ಕೊಡ್ತೀನಿ ಅಂತ ಎಷ್ಟೋ ಸರಿ ಹೇಳಿದೆ ನಾನು. ಅದು ನಮ್ಗೆ ಹೆಮ್ಮೆ ಇದೆ, ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಅಂಜನಗಳನ್ನು ತಯಾರಿಸೋ ಅತ್ಯಂತ ವಿರಳವಾಗಿರುವ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಅಂತ. ಅದು ನನ್ನ ಗುರುವಿನಿಂದ ಬಂದಿರುತ್ತೆ, ಅದಕ್ಕೆ ನಾನು ಹೆಮ್ಮೆ ಪಡ್ಕೊಂತೀನಿ. ನಾನೇ ಅಂಜನ ನಿಮ್ಗೆ ಕೊಡ್ತೀನಿ, ನೀವೇ ತುಂಬ ಪರೀಕ್ಷೆ ಮಾಡಿ. ಈ ಅಂಜನ ಕಾಣಿಸ್ತಾ ಇದ್ರೆ ನಾನು ಇವತ್ತು ಆ ವಿದ್ಯೆನೇ ಬಿಟ್ಬಿಡ್ತೀನಿ.
ಅಷ್ಟು ನಮ್ಮ ಕಡೆ ಈ ಮೂಲಕ ಹೇಳಬೇಕು. ಆಯ್ತು ಇವರೇ, ನೀವು ತಿಳಿಸ್ಕೊಟ್ಟಂತಹ ವಿಷಯಗಳಿಂದ ತುಂಬಾನೇ ಖುಷಿಯಾಗಿದೆ. ನೋಡುತ್ತಲ್ಲ ವೀಕ್ಷಕರೇ, ಇನ್ನು ನೇರವಾಗಿ ಬಂದವರಿಗೆ ಯಾವ ರೀತಿಯಿಂದ ಪರಿಹಾರವನ್ನ ಸೂಚಿಸ್ತಾರೆ ಅಂತ ನೋಡೋಣ ಬನ್ನಿ. ಒಂದು ನಿಮ್ಗೆ ಬಂದು ಗಾಡಿ ವ್ಯವಹಾರ ಆಗಿಬಿಡುತ್ತೆ ತಿಳ್ಕೊಳ್ಳೋಣ. ಗಾಡಿ ವ್ಯವಹಾರ ಆಗಿಬಿಡುತ್ತೆ ಅಂದಿದ್ರೆ ಮತ್ತೆ ಯಾವ ತರ ಗಾಡಿ ಹಾಕ್ಬೇಕು, ಉದಾಹರಣೆಗೆ ಯಾವ ನಂಬರ್ ಗಾಡಿ ಹಾಕಬೇಕಾಗುತ್ತೆ, ಯಾವ ಕಲರ್ ಗಾಡಿ ಹಾಕಿದ್ರೆ ಒಂದು ಒಳ್ಳೇದಾಗುತ್ತೆ, ಅದು ನಿಮ್ಗೆಲ್ಲ ತಿಳಿಸ್ಕೊಡ್ಬೇಕು. ಆಯ್ತಾ, ಒಂದ್ ನಿಮಿಷ ವೇಟ್ ಮಾಡಿ. ನಿಮಗೆ ಗಾಡಿ ವ್ಯವಹಾರ ಆಗಿಬಿಡುತ್ತೆ ಅಂತ ನಾನು ಹೇಳುತ್ತೆ. ನಿಮ್ಮ ಜಾತಕದ ಪ್ರಕಾರ, ನಿಮ್ಮ ಹುಟ್ಟಿರೋ ದಿನಾಂಕದ ಪ್ರಕಾರ, ನಿಮ್ಮ ಹುಟ್ಟಿರೋ ಗಳಿಗೆ ಆಧಾರದ ಮೇಲೆ ನಿಮ್ಗೆ ಗಾಡಿ ವ್ಯವಹಾರ ಅಷ್ಟೊಂದು ಸಮಂಜಸವಾಗಿಲ್ಲ. ಆಯ್ತಾ, ಗಾಡಿ ವ್ಯವಹಾರ ಅಷ್ಟು ಕಷ್ಟ ಇದೆ. ಇಲ್ಲ, ನನ್ನ ಗಾಡಿ ವ್ಯವಹಾರ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತಂದ್ರೆ, ನಾನು ಹೇಳಿರೋ ಸಂಖ್ಯೆ ಇರೋ ಸಂಖ್ಯೆ ಮತ್ತು ನಾನು ಹೇಳೋದಂಥ ಕಲರ್ ಗಾಡಿಗಳನ್ನ ಫಾಲೋ ಮಾಡ್ಬೇಕು. ಓಕೆನಾ? ಒಂದು ನೀವು ಮೊದಲೊಂದು ಗಾಡಿ ಹಾಕಿ ಅಂತ ಹೇಳಿದೆ, ಆ ಗಾಡಿ ನಂಬರ್ ಏನು? ಅಲ್ವಾ, ಒಂದ್ ನಿಮಿಷ ನೋಡಿ, ಆ ಗಾಡಿ ನಂಬರ್ ಕೂಡಿಸಿದ್ರೆ ನಾಲ್ಕು ಬರುತ್ತೆ, ಆ ನಾಲ್ಕು ನಿಮ್ಗೆ ಆಗಿಬಿಡುತ್ತೆ. ಆ ಗಾಡಿ ಚೆನ್ನಾಗಿತ್ತು, ಆ ಗಾಡಿ ನಿಮ್ಗೆ ಅನುಕೂಲ ಆಗಿತ್ತು? ಅನುಕೂಲ ಆಯ್ತು, ಅದೇ ಚೆನ್ನಾಗಿತ್ತು. ಫೇಮಸ್ ಜನಸಿಗೆ ಆಟ ತಂದಿನಂತ. ಆ ಗಾಡಿ ಏನ್ ಮಾಡಿದ್ರಿ? ಆ ಗಾಡಿ ಸೇಲ್ ಮಾಡ್ಬಿಟ್ರಿ. ಏನಕ್ಕೆ ಮಾಡಿದ್ರಿ? ಅದು ಹಳೆಗಡೆ ಇತ್ತು ಅಂತ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಮಾಡ್ಬಿಟ್ರು. ಓಕೆ, ಹೊಸ ಹೊಸ ಗಾಡಿ. ಆ ಗಾಡಿ ನಂಬರ್ ಏನು? 3774 K02 AB 3774. ಇದೆಲ್ಲ ಕುಡಿಸಿದ್ರೆ ನಿಮ್ಗೆ ಎರಡು ನಂಬರ್ ಬರುತ್ತೆ. ಎರಡು ನಂಬರ್ ನಿಮ್ಗೆ ಅಷ್ಟೊಂದು ಲಕ್ಕಿ ನಂಬರ್ ಅಲ್ಲ, ನಿಮ್ಮ ಹುಟ್ಟಿರೋ ಗಳಿಗೆ ಆದ ಮೇಲೆ. ಆದ್ರಿಂದ ಆ ಗಾಡಿ ನಿಮ್ಗೆ ಅಷ್ಟಕ್ಕಷ್ಟೇ ಲಾಭ ಕೊಟ್ಟಿರ್ಬೇಕು. ಲಾಭ ಕಮ್ಮಿನೇ ಜಾಸ್ತಿ ಬೆಲೆ ಹಾಕೊಂಡ್ರೆ ಜಾಸ್ತಿ ಆಗಿದೆ ಅಲ್ವಾ? ಅದಕ್ಕೋಸ್ಕರ ನಿಮ್ಗೆ ಗಾಡಿ ವ್ಯವಹಾರನೇ ಅಷ್ಟು ಕಷ್ಟ ಇರುತ್ತೆ. ಅದರಲ್ಲಿ ಸಹ ನೀವು ನಿಮ್ಗೆ ಆಗ್ಬರ್ದೇ ಇರೋ ಸಂಖ್ಯೆಗಳು ನಮ್ಮ ಗಾಡಿಗಳಾಗಿದ್ರೆ ಅಥವಾ ನಿಮ್ಗೆ ಆಗ್ಬರ್ದೇ ಇರೋ ಕಲರ್ ಗಾಡಿಗಳಾಗಿದ್ರೆ ನಿಮ್ಗೆ ಸಮಸ್ಯೆ ಹೆಚ್ಚಿಗೆ ಆಗ್ತಾ ಇರುತ್ತೆ. ಅದನ್ನ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಅದನ್ನ ಫಾಲೋ ಮಾಡಿ ಒಳ್ಳೇದಾಗುತ್ತೆ. ಸರಿನಾ? ಒಂದು, ನೀವು ಗಾಡಿಗಳನ್ನ ಹಾಕ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ, ನಂಗೆ ಆ ವ್ಯವಹಾರ ಗೊತ್ತಿಲ್ಲ, ಯಾವುದೇ ವ್ಯವಹಾರ ಗೊತ್ತಿಲ್ಲ ಅಂತ ಡಿಸೈಡ್ ಮಾಡಿದ್ರೆ, ನಾನು ಹೇಳಿರೋ ನಂಬರ್ನ ನಂಬರ್ ಗಾಡಿಗಳನ್ನ ಫಾಲೋ ಮಾಡಿ. ಅಂದ್ರೆ ಎಲ್ಲಾ ಸಂಖ್ಯೆಗಳನ್ನ K05 ಅಂತ ಬರುತ್ತಲ್ಲ, ಕೇಗ ಅನ್ನೋ ಕೇಗ ಒಂದು ಅಕ್ಷರ ಇರುತ್ತೆ, ಕೇಗ ಒಂದು ನಂಬರ್ ಇರುತ್ತೆ, ಹೇಗೆ ಒಂದು ನಂಬರ್ ಇರುತ್ತೆ, ಹೇಗೆ ಒಂದು ಅಂತ ಇಟ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ. 05 ಅವನ್ನ ಎಲ್ಲವನ್ನು ಕೂಡಿಸಿದಾಗ ನಿಮಗೆ 4, 6 ಅಥವಾ 7, 4 ಬರ್ಬೋದು ಇಲ್ಲ 6 ಬರಬೇಕು ಇಲ್ಲ 7 ಬರಬೇಕು, ಈ ಮೂರು ಸಂಖ್ಯೆಯಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಬರುವಂತ ಗಾಡಿಗಳನ್ನ ನಂಬರ್ನ ನಂಬರ್ ಬರುವ ಗಾಡಿ ತಗೋಬೇಕು. 4, 6 ಅಥವಾ 7, ಮೂರಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಬಂದ್ರು ಓಕೆ ಇದ್ರ ಅಷ್ಟು ನೀವು ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ಅತಿ ವಿಶೇಷವಾದ ನಂಬರ್ ಯಾವ್ದು ಅಂತಂದ್ರೆ, ಈ ಮೂರಲ್ಲಿ ಅತಿ ವಿಶೇಷವಾದ ನಂಬರ್ ಯಾವ್ದು? 6. 6 ಬಂದ್ರೆ ದಿ ಬೆಸ್ಟ್ ಆಯ್ತಾ, ಅದ್ರ ನಂಬರ್ನ ಇಟ್ಕೊಳಕ್ಕೆ ಪ್ರಯತ್ನ ಮಾಡಿ. ಅದು 6 ನಂಬರ್ ಬರಕ್ಕೆ ಇದು ರಿಜಿಸ್ಟ್ರೇಷನ್ ನಂಬರ್ ಬಂದು ಅದಾಗುತ್ತಾ ಇಲ್ಲ ಗಾಡಿನ ಹೆಸರು ಮೇಲೆ ಹಾಕ್ತಿರ ನಂಬರ್? ಆ ನಂಬರ್. ಓಕೆ, ನೆಕ್ಸ್ಟ್ ನೀವು ಯಾವುದೇ ಕಾರಣಕ್ಕೂ 3, 8, 9 ಕೂಡಿಸಿದಾಗ 3 ಅಥವಾ 8 ಅಥವಾ 9 ಬರುವಂತ ಸಂಖ್ಯೆ ಗಾಡಿ ಇಟ್ಕೊಳಕ್ಕೆ ಹೋಗ್ಬೇಡಿ ಆಯ್ತಾ. ಇಷ್ಟು ವಿಚಾರ. ಇನ್ನೂ ಕೆಲವೊಂದಿಷ್ಟು ವಿಷಯ ಏನಂತಂದ್ರೆ, ನಿಮ್ಗೆ ಯಾವ ಕಲರ್ ಗಾಡಿ ತಗೋಬೋದು ಅಂತಂದ್ರೆ, ತೆಳು ಹಳದಿ ಗಾಡಿ ತಗೋಬೋದು. ನೀವು ಕಲರ್ ನಿಮ್ಮ ಗಾಡಿ ಕಲರ್ ಹೆಂಗಿರ್ಬೋದು ಅಂದ್ರೆ, ತೆಳು ಹಳದಿ ಇರ್ಬೋದು, ತೆಳು ನೀಲಿ ಇರ್ಬೋದು, ಆಕಾಶ ನೀಲಿ ಇರ್ಬೋದು, ಇಲ್ಲ ಕ್ರೀಮ್ ಕಲರ್, ಇಲ್ಲ ಯಾವ್ದು ಇಲ್ಲ ಬಿಳಿ ಕಲರ್. ಸಾಮಾನ್ಯವಾಗಿ ಬರುವಂತ ಗಾಡಿಗಳು ಬಿಳಿ ಕಲರ್, ನೀವು ಟ್ರಾವೆಲ್ಸ್ಗೆ ಅದಕ್ಕೆ ಬಿಳಿ ಗಾಡಿ ಆಗ್ಬೋದು. ಯಾವುದೇ ಕಾರಣಕ್ಕೂ ಕಪ್ಪು ಗಾಡಿಗಳ ಕಪ್ಪು ಬಣ್ಣದ ಗಾಡಿಗಳನ್ನ ಹಾಕಕ್ ಹೋಗ್ಬೇಡಿ. ಓಕೆ, ಆಮೇಲೆ ನೀವು ಗಾಡಿಗಳನ್ನ ಯಾವತ್ತು ತಗೋಬೇಕಾಗಾದ್ರೆ ಯಾವ ವಾರ ತಗೋಬಹುದು? ನೀವು ನೋಡಿ, ಗಾಡಿಗಳನ್ನ ಮುಖ್ಯವಾಗಿ ಭಾನುವಾರ ತಗೊಳ್ಳಿ, ಇಲ್ಲ ಸೋಮವಾರ ತಗೊಳ್ಳಿ, ಇಲ್ಲ ಶುಕ್ರವಾರ ತಗೊಳ್ಳಿ. 3 ವಾರದಲ್ಲಿ 1 ದಿನ, 3 ದಿನದಲ್ಲಿ 1 ದಿನ, ಯಾವ್ದಾರು ಒಂದು ದಿನ ತೊಳಿ. ಯಾಕಂದ್ರೆ ಹೊಸದಾಗಿ ವ್ಯವಹಾರಕ್ಕೆ ಆಗ್ತಾ ಇಲ್ಲ, ಒಳ್ಳೆ ದಿನದಲ್ಲೇ ತಗೊಳಕ್ಕೆ ಭಾಳ ಬೆಸ್ಟ್. ಭಾನುವಾರ ತಗೊಳ್ಳಿ, ಇಲ್ಲ ಸೋಮವಾರ ತಗೊಳ್ಳಿ, ಇಲ್ಲ ಶುಕ್ರವಾರ ತಗೊಳ್ಳಿ. ಆಮೇಲೆ ನೆಕ್ಸ್ಟ್, ನೀವು ಸಾಧ್ಯವಾದ್ರೆ ಪುಷ್ಪರಾಗ ಅಥವಾ ವೈಡೂರ್ಯನ್ನ ನಿಮ್ಮ ಉಂಗುರ ಬೆರಳಿಗೆ ಹಾಕೋಬೇಕು. ಅದರಲ್ಲಿ ಪುಷ್ಪರಾಗ ಹಾಕೋಬಹುದು, ಇಲ್ಲ ವೈಡೂರ್ಯನ್ನ ನಿಮ್ಮ ಉಂಗುರದ ಬೆರಳು ಇದೆಯಲ್ಲ ಅದಕ್ಕೆ ಹಾಕೋಬೇಕು. ಯಾವ ಲೋಹದಲ್ಲಿ ಮಾಡಿಸ್ಕೋಬೇಕಂದ್ರೆ ಬೆಳ್ಳಿಯಲ್ಲಿ ಮಾಡಿಸ್ಕೋಬೇಕು. ಬೆಳ್ಳದಿದೆ ನಮ್ಮ ಹತ್ರ, ಅದು ವಜ್ರದ ಕಲ್ಲು ಇದೆ, ವೈಟ್ ಕಲ್ಲಲ್ಲಿದೆ. ಓಕೆ, ವೈಟ್ ಕಲ್ಲಲ್ಲಿದೆಯಾ? ಬೇಡ, ಅದು ಬೇಡ. ನೀವು ಸಾಧ್ಯ ಪುಷ್ಪರಾಗ ಹಾಕಿ, ಪುಷ್ಪರಾಗ ಅಥವಾ ವೈಡೂರ್ಯ.
ಕ್ಯಾಟ್ ಐಸ್ ಕ್ಯಾಟ್ ಸೈಜ್ ಅಂತ ಹೇಳ್ತೀವಿ ಅದನ್ನ ಹಾಕೊಳ್ಳಿ ಆಯ್ತಾ. ಅದನ್ನ ನೀವು ಉಂಗುರದ ಮೇಲೆ ಹಾಕೋಬೇಕು. ಹಾಕೋಬೇಕಾದ್ರೆ ಅದಕ್ಕೆ ಶಾಪ ವಿಮೋಚನೆ ಪ್ರಾಣ ಪ್ರತಿಷ್ಠೆ ಅಂತಂದು ನಮ್ಮಂತರ ಕೈಯಲ್ಲಿ ಮಾಡಿಸ್ಕೊಂಡ ಮೇಲೆ ಧರಿಸ್ಕೋಬೇಕು. ಧರಿಸ್ಕೋಬೇಕಾದ್ರೆ ಒಂದು ಮಂತ್ರ ಬರುತ್ತೆ, ಆ ಮಂತ್ರನ ಓಂ ದೃಢ ಸೂರ್ಯ ನಮಃ ಅಂತ ಬರುತ್ತೆ, ಆ ಮಂತ್ರವನ್ನು ಹೇಳಿ ಧರಿಸ್ಕೋಬೇಕು. ಅದಾಯ್ತಾ. ನೆಕ್ಸ್ಟ್ ನಿಮ್ಗೆ ಆಯ್ಕೆಗಳ ದಿಕ್ಕು ಪೂರ್ವ ದಿಕ್ಕು ಆಯ್ತಾ. ಪೂರ್ವ ದಿಕ್ಕಿನಲ್ಲಿ ನೀವು ಬೆಳಿಗ್ಗೆ ತಲೆಮಾರು ಮಾಡ್ಕೊಳ್ಳೋದಾಗಿರ್ಬೋದು, ಆಮೇಲೆ ಪೂರ್ವ ದಿಕ್ಕಿಗೆ ಬಾಗಿಲಿರೋ ಅಂಗಡಿಗಳನ್ನ ನೀವು ಅಂಗಡಿ ಮಾಡೋದಾದ್ರೆ ಪೂರ್ವ ದಿಕ್ಕಿರುವಂತಹ ಬಾಗಿಲ ಅಂಗಡಿಗಳನ್ನ ನೋಡ್ಕೋಬೇಕು. ನೀವು ಮನೆಯನ್ನು ಕಟ್ಟಿಸ್ಬೇಕಾದ್ರೆ ಪೂರ್ವ ದಿಕ್ಕಿಗೆ ಬಾಗಿಲಿಟ್ಟು ಕಟ್ಟಿಸ್ಬೇಕು. ನೀವು ಪೂರ್ವ ದಿಕ್ಕು ಆಯ್ಕೊಳ್ಳೋ ದಿಕ್ಕು ಆಯ್ತಾ. ಬೆಳಿಗ್ಗೆ ಹೇಳ್ಬೇಕಾದ್ರೂ ಪೂರ್ವಕ್ಕೆ ಮುಖ ಮಾಡಿದ್ದು ಒಂದು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಮುಂದುವರಿಯಿರಿ ಆಯ್ತಾ. ಎಷ್ಟು ನೆಕ್ಸ್ಟ್ ಅದೃಷ್ಟದ ಅಕೌಂಟ್ ಸಂಖ್ಯೆ ನೀವು ಯಾವ್ದು ಬರುತ್ತೆ ಅಂತಂದ್ರೆ ನೀವು ಅಕೌಂಟ್ ನಂಬರ್ ಎಲ್ಲ ನಂಬರ್ ಕೂಡಿಸಿದ್ರೆ ಆರು ಬರಬೇಕು ಆಯ್ತಾ. ಅದೇ ರೀತಿ ಮೊಬೈಲ್ ನಂಬರ್ಗೆಲ್ಲ ಕೂಡಿಸಿದ್ರೆ ಆರು ಬರುವಂಥ ನೀವು ಫಾಲೋ ಮಾಡಿ. ಈಶ್ವರನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಸಾಧ್ಯವಾದ್ರೆ ಹೋಗ್ಬಿಡಿ, ಹೋಗೋದ್ರೆ ಬೆಸ್ಟು ಆಯ್ತಾ. ಆಮೇಲೆ ಒಂದು ಮಂತ್ರ ಬರುತ್ತೆ, ಅದನ್ನು ನೀವು ಪ್ರತಿ ಬೆಳಿಗ್ಗೆ ದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಜೀವನ ಪೂರ್ತಿ ಹೇಳ್ಕೊಂಡ್ರೆ ತುಂಬ ಶ್ರೇಷ್ಠವಾದ ಫಲಗಳು ನೀವು ಕಾಣುತ್ತೀನಿ. ಅದರ ಮಂತ್ರ ಏನಂತೇಳಿ ಬರೆದಿದ್ದೀನಿ, ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ ಆಯ್ತಾ. ಇಷ್ಟು ವಿಚಾರ ಇದೆ, ನೀವು ಫಾಲೋ ಮಾಡ್ಕೊಂಡೋಗಿ ಒಳ್ಳೆಯದಾಗುತ್ತೆ. ಗಾಡಿ ವ್ಯವಹಾರ ಸ್ವಲ್ಪ ಅಷ್ಟು ಕಷ್ಟ ಇದ್ರೂ ಸಹ ನಾನು ಹೇಳಿದ್ದನ್ನ ಫಾಲೋ ಮಾಡ್ಕೊಂಡೋಗಿ ಇದರಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಆಯ್ತಾ. ಯಾವುದೇ ಕಾರಣಕ್ಕೂ ಈಗ ನಾವು ಯಾವುದು ನೆಗೆಟಿವ್ ನಂಬರ್ಸ್ ಅಂತ ಹೇಳಿದ್ನಿ ಅದನ್ನು ಹಾಕಕ್ಕೆ ಹೋಗ್ಬೇಡಿ. ಒಳ್ಳೆಯದಾಗುತ್ತೆ, ಏನು ತೊಂದರೆ ಇಲ್ಲ, ಇವ್ರು ಒಳ್ಳೇದು ಮಾಡಿ ಮಾಡ್ತೀರ ಹೋಗ್ಬಿಡ್ತೀರ. ನಮಸ್ಕಾರ. ಹೀಗೆ ಎಷ್ಟೋ ಜನಗಳ ಸಮಸ್ಯೆಗೆ ಕಾರಣ ಪರೀಕ್ಷಿಸಿ ಪರಿಹಾರ ಕೊಟ್ಟಿರುವುದಲ್ಲದೆ ಸಾವಿರಾರು ಜನರಿಗೆ ಅಂಜನಗಳನ್ನು ತಯಾರಿಸಿಕೊಟ್ಟು ನೂರಾರು ಜ್ಯೋತಿಷಿಗಳಿಗೂ ಸಹ ಅಂಜನ ಕೊಟ್ಟ ಅಂಜನ ಭವಿಷ್ಯದ ರುವಾರಿ ಸಂಖ್ಯಾಶಾಸ್ತ್ರದ ಪರಿಣಿತ ಶ್ರೀ ಬಸವರಾಜ ಆಯಟ್ಟಿರವರು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಕಾಲದಲ್ಲಿ ತಯಾರಿಸುವ ಅಷ್ಟ ದಿಗ್ಬಂಧನ ಪೂಜಾ ಯಂತ್ರಗಳನ್ನು ನೀವು ಮಾಡಿಸಿಕೊಳ್ಳುವುದರಿಂದ ಆಗುವಂತಹ ಪ್ರಯೋಜನಗಳನ್ನು ಅವರಿಂದಲೇ ತಿಳಿಯೋಣ ಬನ್ನಿ. ಅಷ್ಟ ದಿಗ್ಬಂಧನ ಇದನ್ನು ಯಾರು ಮಾಡಿಸ್ಕೋಬೇಕು, ಯಾಕೆ ಮಾಡಿಸ್ಕೋಬೇಕು ಅನ್ನೋ ಅನುಮಾನ ಸಾಮಾನ್ಯವಾಗಿ ತುಂಬ ಜನಕ್ಕಿರುತ್ತೆ. ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ಮುಖ್ಯವಾಗಿ ನಿಮ್ಮ ಸಂಸಾರಕ್ಕೆ ಆಗಿರುವ ಮಾಟ ಪ್ರಯೋಗ ವಾಮಾಚಾರದ ಪ್ರಭಾವವನ್ನು ಹೊಡೆದಾಕುತ್ತೆ. ಹಾಗೆ ದುಷ್ಟಶಕ್ತಿ ಕಾಡಾಟ, ಜನರ ಕೆಟ್ಟ ದೃಷ್ಟಿ, ಸಾಂಸಾರಿಕ ಸಮಸ್ಯೆ, ವ್ಯವಹಾರಿಕ ಸಮಸ್ಯೆ, ಮನೆಯ ವಾಸ್ತುದೋಷ, ಬಾಲಗ್ರಹ, ಇನ್ನೂ ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ರಾಮವಣದಂತೆ ಪ್ರಭಾವ ಬೀರಿ ಪರಿಹಾರ ಕೊಡುತ್ತೆ. ಕೇಳಿದ್ರಲ್ಲ, ಜೊತೆಗೆ ಅಂಜನ ಹಾಕಿಸಲು 8-12 ವರ್ಷದ ಇಬ್ಬರು ಮಕ್ಕಳನ್ನು ನೀವೇ ಕರೆತಂದರೆ ಆ ಮಕ್ಕಳಿಗೆ ಅಂಜನ ಹಾಕಿ ನಿಮ್ಮ ಸಮಸ್ಯೆಗೆ ಕಾರಣವನ್ನು ಪರೀಕ್ಷಿಸಿ ಪರಿಹಾರ ಸೂಚಿಸುತ್ತಾರೆ. ಹಾಗೆಯೇ ಪ್ರತಿಯೊಬ್ಬರೂ ಮುಖ್ಯವಾಗಿ ತಮ್ಮ ಜೀವನದಲ್ಲಿ ತಿಳಿದುಕೊಳ್ಳಬೇಕಾದ ಅವರ ಜನ್ಮ ದಿನಾಂಕದ ಪ್ರಕಾರ ನಿಮ್ಮ ಹೆಸರು ಸರಿಯಾಗಿದೆಯೇ, ಇರದಿದ್ದರೆ ಮಾಡಬೇಕಾದ ಬದಲಾವಣೆ ಏನು, ನಿಮ್ಮ ಅದೃಷ್ಟದ ದಿನಾಂಕ ಯಾವುದು, ಯಾವ ವಾರದಲ್ಲಿ ಉತ್ತಮ ಕೆಲಸ ಆರಂಭಿಸಬಹುದು, ಯಾವ ಬಣ್ಣದ ವಾಹನಗಳನ್ನು ಖರೀದಿಸಬೇಕು, ನೀವು ತೊಡುವ ಉಡುಗೆಯ ಬಣ್ಣ ಮತ್ತು ನಿಮ್ಮ ಮನೆಗೆ ಹಾಕುವ ಅದೃಷ್ಟದ ಬಣ್ಣ ಯಾವುದು, ನೀವು ಆರಾಧಿಸಬೇಕಾದ ದೇವರು, ಜಪಿಸಬೇಕಾದ ಮಂತ್ರ, ನಿಮ್ಮ ಮೊಬೈಲ್ ಸಂಖ್ಯೆ, ಅಕೌಂಟ್ ನಂಬರ್, ವಾಹನ ಸಂಖ್ಯೆ ಯಾವ ರೀತಿ ಇದ್ದರೆ ಶುಭ, ಧರಿಸಬೇಕಾದ ಹರಳು, ನಿಮ್ಮ ಶುಭ ದಿಕ್ಕು, ಇವುಗಳೆಲ್ಲದರ ಜೊತೆಗೆ ಶ್ರೀ ಬಸವರಾಜ ಆಯಟ್ಟಿಯವರು ತಯಾರಿಸುವ ಸರ್ವ ಕಾರ್ಯಸಿದ್ಧಿ ಅಂಜನ, ಮಾಟಕ್ಕೆ ಬ್ರಹ್ಮಯಂತ್ರ, ವ್ಯಾಪಾರ ಅಭಿವೃದ್ಧಿಗೆ ವರಾಗಿ ವಶೀಕರಣ ಚಕ್ರ, ವಿವಾಹ ತಡೆ ನಿವಾರಣಾ ಪೂಜಾಯಂತ್ರ, ಹಲವಾರು ವಿಶಿಷ್ಟ ಮಾಂತ್ರಿಕ ಪರಿಹಾರ ಪೂಜೆಯಲ್ಲಿ ಪರಿಣಿತರಾದ ಇವರನ್ನ ನೀವು ಸಹ ನೇರವಾಗಿ ಭೇಟಿಯಾಗಲು ಈ ವಿಳಾಸಕ್ಕೆ ಸಂಪರ್ಕಿಸಿ.